Hi friends, welcome back to my channel Cityical Village Life. So ivatta morning vlog inda start martidini. So one kade nanti ittidini, one kade aal kaasage ikkidini. So bandle sa bisi aagaithe, tindi madakke ready martidini. So nim jothe share madakke anta ella ichikidini. Neeruli, hasiru menshinkayi, kotmiri soppu jothega kadle bija, kadle bele. So bega aagavanta ond tindi inta puri usli inta ond martidini. Rice puff unta antare, puri usli antare. So, ಬನ್ನಿ ತೋರಿಸ್ತೀನಿ ಸೋ ಒಂದು ಬಾಣಲಿಗೆ ಎಣ್ಣೆ ಹಾಕ್ತಿದ್ದೀನಿ ಇದು ಕ್ವಿಕ್ ಆಗಿಬಿಡುತ್ತೆ ತಿಂಡಿ 2 ನಿಮಿಷ ಅಷ್ಟೇ ಸೋ ಎಣ್ಣೆ ಬಿಸಿ ಆಗಿದೆ ಅದರ ಜೊತೆಗೆ ನಾನು ಒಂದು ಸ್ವಲ್ಪ ಸಾಸಿವೆ ಆಡ್ ಮಾಡ್ತಿದ್ದೀನಿ ಮಕ್ಕಳು ಸಹ ಇಷ್ಟ ತುಂಬ ಪಡ್ತಾರೆ ಯಾಕೆ ಇದು ಯಾವಾಗ ಅಪರೂಪ ನಾವು ಮಾಡ್ತೀವಿ ಜಾಸ್ತಿ ಮಾಡಲ್ಲ ಸೋ ನೆಕ್ಸ್ಟ್ ನಾನು ಕಡಲೆ ಬೀಜ ಮತ್ತೆ ಕಡಲೆ ಬೇಳೆ ಜೊತೆಗೆ ಎಣ್ಣೆ ಹುರ್ಕಬೇಕು ಜೊತೆಗೆ ನಾನು ಹಸಿರು ಮೆಣಸಿನಕಾಯಿ ಮತ್ತೆ ಕರಿಬೇವು ಅದು ಹಾಕ್ತಿದ್ದೀನಿ ಆಮೇಲೆ ಚಾಪ್ ಮಾಡಿ ಅಂತ ನೀರುಳ್ಳಿ ಅದು ಆಡ್ ಮಾಡ್ತಿದ್ದೀನಿ ಆಮೇಲೆ ನೀರುಳ್ಳಿ ನಾನು ಫಸ್ಟ್ ಹಾಕಿದ ಮೇಲೆ ಅರಿಶಿನ ಮತ್ತೆ ಉಪ್ಪು ಹಾಕಿ ಬಿಡ್ತೀನಿ ಉಪ್ಪು ಹಾಕಿದ ಬೇಗ ಬೇಯಿತೆ ನೀರುಳ್ಳಿ ಅದಕ್ಕೆ ನಾನು ಫಸ್ಟೇ ಅರಿಶಿನ ಮತ್ತೆ ಉಪ್ಪು ಹಾಕಿ ಬಿಡ್ತೀನಿ So, ಈ ರೀತಿ ಈ ತಿಂಡಿ ಬೇಗ ರೆಡಿ ಆಗುತ್ತೆ ಮಕ್ಕಳು ಗೋ ಯಾವಾಗ ಲೇಟ್ ಆಗುತ್ತೆ ಸ್ಕೂಲ್ ಹೋಗೋ ಟೈಮ್ ಯಾವಾಗ ಈ ತರ ಕ್ವಿಕ್ ಒಂದು ನಾನು ತಿಂಡಿ ಮಾಡಿಬಿಡ್ತೀನಿ ಸೋ ನೆಕ್ಸ್ಟ್ ನಾನು ಇದು ನೋಡಿರಿ ರೈಸ್ ಪಫ್ ಅಂತಾರೆ ಪುರಿ ಅಂತಾರೆ ಸೋ ಈ ರೀತಿ ಪುರಿ ತಗೊಂಡಿದ್ದೀನಿ ಕ್ಲೀನ್ ಮಾಡಬೇಕು ಆಮೇಲೆ ಇದೇ ನೀರು ಒಳಗೆ ಸ್ವಲ್ಪ ನೆನಾಕಬೇಕು ಅಷ್ಟೊತ್ತಕ್ಕೆ ನೀರುಳ್ಳಿ ಬೇಯುತ್ತೆ ಸೋ ಇದು ನೆನಾಕ ಮೇಲೆ ಚೆನ್ನಾಗಿ ಹಿಂಡಬೇಕು ಸೋ ಹಿಂಡಿದ ಮೇಲೆ ನಾನು ಹಾಕಿದ್ದೀನಿ ಆ ವಿಡಿಯೋ ನಾನು ಮಾಡೋಕ್ಕಾಗಿಲ್ಲ ಸೋ ನಾನು ಡೈರೆಕ್ಟ್ ತೋರಿಸ್ತಿದ್ದೀನಿ ನಿಮಗೆ ಸೋ ಈ ರೀತಿ ಮತ್ತೆ ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಅದ ಜೊತೆ ಆ್ಯಡ್ ಮಾಡ್ತೀವಿ ಏನಿಲ್ಲ ನೀರೊಳಗೆ ಹಾಕಿ ನೆನೆ ಹಾಕಿ ಒಂದು ಸ್ವಲ್ಪ ಆಮೇಲೆ ಚೆನ್ನಾಗಿ ಹಿಂಡಬೇಕು ಅಷ್ಟೇ ಇದು ಆಗೈತೆ ನಮ್ಮ ಪುರಿ ಉಸ್ಲಿ ರೈಸ್ ಪಫಿಂದು ತಿಂಡಿ ಸೊ ನೋಡಿರಿ ಈ ರೀತಿ ನಂದು ತಿಂಡಿ ರೆಡಿ ಆಗೈತೆ ನಿಮಗೆ ಇಷ್ಟ ಆಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್